ನಮಸ್ಕಾರ. 24x7 ಕರ್ನಾಟಕ ಡಾಟ್ಕಾಮ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಶಿವಶಣ್ಣ. ಬನ್ನಿ, ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಹಲಚೇರಿ ಗ್ರಾಮ ಪಂಚಾಯತಿಯ ಸದಸ್ಯರಿದ್ದರೆ ಮಹಿಳೆಯರಾಗಿ ಕೆಲಸ ಕಾರ್ಯ ಮಾಡಿಸಿದರೆ ಅವ್ರದ್ದೊಂದು ಸಣ್ಣದೊಂದು ಕಿರು ಪರಿಚಯ ಮಾಡ್ಕೊಳೋಣ. ಮೇಡಮ್ ನಮಸ್ಕಾರ. ಸರ್ ನಮಸ್ಕಾರ. ಮೇಡಮ್ ನಿಮ್ಮ ಹೆಸರು? ಗೀತಾ. ಗೀತಾ ಅಂತ. ಸರ್ ನಿಮ್ಮ ಹೆಸರು? ಸಂತೋಷ್. ಸಂತೋಷ್. ಮೇಡಮ್, ಯಾವ ಗ್ರಾಮ ಪಂಚಾಯತಿ ಗೆದ್ದು ಸದಸ್ಯರಾಗಿದ್ದೀರಾ? ಹಲಚೇರಿ ಗ್ರಾಮ ಪಂಚಾಯತಿ ಗೆದ್ದು ಸದಸ್ಯರ. ಸರ್, ಮೇಡಮ್ ಗೆದ್ದಾಗ ಟೋಟಲ್ ಬಂದಂಥ ಮತಗಳು ಸರ್? ಹನ್ನೆರಡು ವಟ್ಟಿಂದ ಗೆದ್ದು ಇದು ಮೊದಲನೇ ಬಾರಿ ಸದಸ್ಯರಾಗಿದ್ದಾರೆ ಸರ್. ಮೇಡಮ್, ಸರ್ ರಾಜಕೀಯ ಜೀವನ ಹೆಂಗ ಅನಿಸ್ತಾ ಇದೆ ಸರ್? ರಾಜಕೀಯ ಜೀವನ ಸರ್, ನಾವೆಲ್ಲ 15 ವರ್ಷದಿಂದ ಸ್ವಲ್ಪ ರಾಜಕೀಯ ಅನುಭವಸ್ತ್ರ ಎಲ್ಲ ನಮ್ಮ ಕುಟುಂಬದಲ್ಲಿ ನಮ್ಮ ಅತಿಗೆಯವರು ಗ್ರಾಮ ಪಂಚಾಯತಿ ಸದಸ್ಯರಿದ್ದರು. ತದನಂತರ ನಮ್ಮ ಅತಿಗೆಯವರಿಗೆ ಮತ್ತೆ ತಾಲೂಕು ಪಂಚಾಯತಿ ಸದಸ್ಯರ ಟಿಕೆಟ್ ಸಿಕ್ಕಿತ್ತು. ಆದರೆ ಅಲ್ಪ ಮತಗಳಲ್ಲಿ ಅವರು ಸೋತರು. ಹೀಗಾಗಿ ನಾವು ಯಾವಾಗಲೂ ಸ್ವಲ್ಪ ಜನಸಂಪರ್ಕ ಜಾಸ್ತಿ, ಹೀಗಾಗಿ ಇದು ಸ್ವಲ್ಪ ಇದು ರಿಸರ್ವ್ ಆಯ್ತು. ಚೆನ್ನಾಗಿ ಅನಿಸ್ತದೆ ರಾಜಕೀಯ ಜೀವನ, ಜನರ ಸೇವೆ ಮಾಡ್ಕೊಂಡು ರಾಜಕೀಯ ಚೆನ್ನಾಗಿ ಕೂಡ ಅನಿಸ್ತಾ ಇದೆ. ಎಷ್ಟು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ರ? ನಮ್ಮ ಕುಟುಂಬದಲ್ಲಿ ಒಂದು 15-20 ವರ್ಷ ಇರೋದು ರಾಜಕೀಯ. ಒಂದು 20 ವರ್ಷದ ಅನುಭವ ಇದೆ ನಿಮಗೆ. ಸರ್, ಯಾವ ಪಕ್ಷ ಫಾಲೋವರ್ ಸರ್? ಸರ್, ನಾವು ಇಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಯಾವ ಪಕ್ಷ ಭೇದ ಮಾಡ್ತಿದ್ದಿಲ್ಲ. ಆದ್ರೆ ನಾವು ತಾಲೂಕು ಪಂಚಾಯತಿಲಿ ಸಿಕ್ಕಾಗ ನಮ್ಮ ಬಿಜೆಪಿಲಿಂದ ನಮ್ಮ ಟಿಕೆಟ್ ಸಿಕ್ಕಿತ್ತು. 28 ವೋಟಿಲಿಂದ ನಾವು ಸೋತಿದ್ದೇವೆ. ಆನಂತರ ಮತ್ತೆ ನಾವು ಬಿಜೆಪಿಯಲ್ಲೇ ಬಂದಿದ್ದೇವೆ. ಇತ್ತೀಚೆಗೆ ಈಗ ನಾವು ಗ್ರಾಮ ಪಂಚಾಯತಿ ಚುನಾವಣಾ ನಮ್ಮ ಫಲಿತಾಂಶದ ಬಂದ ನಂತರ ಅದು ನಾವು ಒಂದು ಬೇರೆ ಇದಕ್ಕಾಗಿ ನಾವು ಕಾಂಗ್ರೆಸ್ ನೀವು ಇವಾಗ ಪ್ರೆಸೆಂಟ್ ಮೆಂಬರ್ ಸರ್, ಇನ್ನೂ 5 ವರ್ಷ ಕಾಲಾವಧಿ ಇದೆ ನಿಮಗೆ ಸರ್. ಇನ್ನು ನಿಮ್ಮ ಗ್ರಾಮಕ್ಕೆ ಅಥವಾ ನೀವು ಮಾಡಿ ಏನೇನು ಕೆಲಸ ಕಾರ್ಯ ಅಭಿವೃದ್ಧಿ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ ಸರ್? ನಮ್ಮ ಜನರ ಸಲಹೆ ಮೇರೆಗೆ ನಾವು ಏನು ಕುಂದು ಕೊರತೆಗಳಿದ್ರು ಜನರ ಭಾವನೆಗಳು ಅರ್ಥ ಮಾಡ್ಕೊಂಡು ಯಾವ ಕೆಲಸ ಪ್ರೆಸೆಂಟ್ ಮಾಡಿಸ್ಬೇಕಾಗ್ಯದ ಆ ಕೆಲಸ. ಅದು ಅಲ್ಲದೇನೆ ಈಗ ಪ್ರೆಸೆಂಟ್ ಈ ಗ್ರಾಮ ಪಂಚಾಯತಿ ನಮ್ಮ ಹಂಚಿರದಲ್ಲಿ ನಮ್ಮೂರದವರೇ ನಮ್ಮೂರದಂತ ಒಬ್ಬ ಚೇರ್ಮನ್ ಆಗಿದ್ದಾರೆ, ಅಧ್ಯಕ್ಷರಾದ್ರೆ ಅವರ ಸಲಹೆ ಮೇರೆಗೆ ಮತ್ತು ಗ್ರಾಮದ ಎಲ್ಲ ಗ್ರಾಮಸ್ಥರ ಸಲಹೆ ಮೇರೆಗಾಗಿ ಯಾವ ತುರ್ತು ಕೆಲಸ ಆಗುತ್ತೆ, ನೀರಿರಲಿ, ರೋಡ್ ಇರಲಿ, ಕರೆಂಟ್ ಇರಲಿ, ಯಾವ ಸಿಸಿ ರೋಡ್ ಇರಲಿ, ಪ್ರತಿಯೊಂದು ಕೆಲಸಗಳು ಬಹಳಷ್ಟು ಕೆಲಸಗಳವ, ಅವೆಲ್ಲರೂ ನಾವು ಕೈ ಜೋಡಿಸ್ಕೊಂಡು ಮಾಡ್ಬೇಕು ಅನ್ನೋ ಒಂದು ವಿಚಾರಗಳು ನಮ್ಗೆ ಸರ್. ಅಂದ್ರೆ ಇವಾಗ ಪ್ರೆಸೆಂಟ್ ಆಗಿ ನಿಮ್ಮ ಊರಲ್ಲಿ ಸಮಸ್ಯೆ ಅನ್ನೋದಾದ್ರೆ ಏನ್ ಕಾಣ್ ಬರ್ತಾ ಇದೆ ಸರ್? ಸಮಸ್ಯೆ ಅದ ಸರ್, ಯಾಕಂದ್ರೆ ಶೌಚಾಲಯ ಸಮಸ್ಯೆಗಳು ಊರಲ್ಲಿ ಮೂಲಭೂತ ಮತ್ತ ಇನ್ನ ಬಹಳಷ್ಟು ಜನರಿಗೆ ಇನ್ನ ಅಂಬೇಡ್ಕರ್ ಯೋಜನೆ ಆಗಲಿ ಮತ್ತೆ ಇಂದಿರಾ ಯೋಜನೆ ಆಗಲಿ ಕೆಲವೊಂದೆಲ್ಲ ಆಶ್ರಯ ಮನೆಗಳು ಬೇಕಾಗಿವೆ ಬಹಳಷ್ಟು ಮಂದಿಗೆ. ರೇಷನ್ ಕಾರ್ಡ್ ಇಲ್ಲ, ಇನ್ನ ವರದಿ ಪತ್ತೆ ಮತ್ತು ಸಂದೇಶ ಸುರಕ್ಷತೆ, ಇಂಥವಷ್ಟು ಬಹಳಷ್ಟು ಸಮಸ್ಯೆಗಳು ಸರ್. ಹಂತ ಹಂತವಾಗಿ ಒಂದೊಂದು ಪರಿಹಾರ ಮಾಡಬೇಕಂತ ಆಶೆ ಇದೆ. ಸರಿ ಸರ್, ಓಕೆ ಸರ್. ಇವಾಗ ನಿಮ್ಮ ಮಂತಾನದಲ್ಲಿ ರಾಜಕೀಯ ಮೇಡಮೆ ಮೊದಲು ಬಾರಿ ಬಂದ್ರೆ ಯಾರಾದ್ರೂ ಹಿಂದ್ಗಡೆ ಬಂದ್ರೆ? ಇಲ್ಲ, ನಮ್ಮ ಅತಿಗೆ ಇದ್ದಿದ್ದಳು, ನಮ್ಮ ಅಣ್ಣ ಹೆಂಡತಿ ಇದ್ದಿದ್ದು, ಆನಂತರ ಇವಾಗ ಮೇಡಮ್ ಸದಸ್ಯರಾಗಿ ಮಾಡಿದ್ರು. ಇವಾಗ ಬಂದಿದ್ದಾರೆ. ಇವಾಗ ಸರ್ ಮೇಡಮ್ ಇನ್ನು ಮುಂದೆ ರಾಜಕೀಯದಲ್ಲಿ ಮುಂದೆ ಬೆಳಿತೀನಿ ಅಂದ್ರೆ ಬೆಳೆಸಕ್ ರೆಡಿದಿರಾ ಸರ್? ನೀವು ರೆಡಿ ಇದ್ದೀರಾ ಮೇಡಮ್ ಬೆಳೆಯಕ್ಕೆ? ಸರಿ ಸರ್. ಸರ್, ನಿಮ್ಗೆ ರಾಜಕೀಯ ಬರಕ ಸಪೋರ್ಟ್ ಗುರುಗಳು ಅಂತ ಹೇಳಿ ಯಾರಾದ್ರು ಇದಾರಾ ಸರ್? ಇದ್ರ ಸರ್, ಪಕ್ಷದ ಕಡೆಯಿಂದ ಮುಖಂಡರು ಇದ್ದಿದ್ರು. ಹೆಚ್ಚಾನ್ ಹೆಚ್ಚಾಗಿ ನಮ್ಮ ಗ್ರಾಮದ ಮುಖಂಡ್ರೆ ನಮಗೊಂದು ಸಪೋರ್ಟ್ ಸರ್. ಅಂದ್ರೆ ನಿಮ್ ಊರಿನ ಜನರ ಸಪೋರ್ಟ್ ಹೇಳಕ್ ಇಷ್ಟಪಡ್ತಾ ಇದ್ದಾರೆ. ಸರಿ ಸರ್, ಓಕೆ ಸರ್. ಇವಾಗ ನೀವು ಗೆದ್ದಿಲ್ಲಕ್ಕ ನಿಮ್ ಊರಿನ ಜನರೇ ಕಾರಣ, ವೋಟ್ ಹಾಕಿ ಕೃತಜ್ಞತೆ ತೋರಿಸಿದ್ದಾರೆ ಸರ್. ನಿಮ್ ಜನರಿಗೆ ಏನ್ ಹೇಳ್ತಾರ ಸರ್? 24x7 ಕರ್ನಾಟಕ ಡಾಟ್ ಕಾಮ್ ನಮ್ಮ ಜನರಿಗೆ ನಾನು ಹೇಳ್ತೇನೆ, ನಮಗೆ 5 ವರ್ಷ ಒಂದು ಅಧಿಕಾರ ಕೊಟ್ಟಿದ್ದಾರೆ ಸರ್ ಅವರು. ಅವ್ರು ಯಾವುದೇ ತಿರಸ್ಕಾರ ಮಾಡ್ಲಾರ್ದಂಗ ಎಲ್ಲಾ ಜನರಿಗೆ ತಗೊಂಡಿಗೇಸಿ ಎಲ್ಲಾ ಜನರಿಗೆ ತಗೊಂಡಿಸಿ ಅವ್ರ ಆದ್ಯತೆ ಮೇರೆಗೆ ಅವರು ಹೇಳಿದ ಮಾರ್ಗದಲ್ಲೇ ಹೋಗಿಸಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಗೆಸಿ ಅವರೊಂದು ಭಾವನೆಗಳನ್ನು ಗೆದ್ಬೇಕಂತಕ್ಕಂಥ ವಿಚಾರ ನಮ್ಮಲ್ಲಿ ಸರ್. ನಿಮ್ಮಲ್ಲಿ ಅಂದ್ರೆ ಅವ್ರದ್ದು ಯಾವುದೇ ಸಮಸ್ಯೆ ಆಗಿರಲಿ ಬಗೆಹರಿಸಲು ರೆಡಿ ಆಗಿದೆ. ಸರಿ ಸರ್, ಓಕೆ. ಅವರ ಸಲಹೆ ಮೇರೆಗೆ. ಸರಿ ಸರ್, ಓಕೆ ಸರ್. ಇವಾಗ ನಿಮ್ಮ ಗ್ರಾಮ ಪಂಚಾಯತಿಲಿ 19 ಜನ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಇಟ್ಕೊಂಡಿ ಸರ್, ನಿಮ್ಮ ಅಧ್ಯಕ್ಷ ಸದಸ್ಯರಿಗೆ ಹೇಳಕ್ ಏನ್ ಇಷ್ಟಪಡ್ತಾರೆ ಸರ್? 24x7 ಕರ್ನಾಟಕ ಡಾಟ್ ನಾನು ನಮ್ಮ ಸದಸ್ಯರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ನಾನು ಸಲಹೆ ಏನ್ ಮಾಡ್ತೀನಿ ಅಂದ್ರೆ ಸರ್, ಇಡೀ ನಮ್ಮ ಪಂಚಾಯತ್ ಒಂದು ಕರ್ನಾಟಕ ಲೆವೆಲ್ದಲ್ಲಿ ಒಂದು ಒಳ್ಳೆಯ ಪಂಚಾಯತ್ ಅನ್ಸ್ಕೊಳ್ಬೇಕು, ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲರೂ ಕೆಲಸ ಮಾಡಬೇಕು. ಆ ಕೆಲಸ ಮಾಡಿದೆವು ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜಕೀಯ ಹುರುಪ ಮತ್ತು ಆಶೆ ಇದ್ದವರಿಗೆ ಒಂದು ಜನರು ನಮಗೊಂದು ಅನುಮತಿ ಮಾಡಿಕೊಡ್ತಾರೆ. ಇದ್ದಿದ್ದಿಲ್ಲಪ್ಪ ಅಂತಂದ್ರೆ ಕೆಟ್ಟ ಹೆಸರು ಬಂದರು, ಒಬ್ಬರೇ ಒಬ್ಬ ಸದಸ್ಯನಿಗೆ ಕೆಟ್ಟ ಹೆಸರು ಮಾಡಿದ್ರಪ್ಪ ಅಂದ್ರೆ ಇಡೀ ಪಂಚಾಯತ್ಗೆ ಕೆಟ್ಟ ಹೆಸರು ಬರ್ತದೆ ಮತ್ತು ಅಧ್ಯಕ್ಷರಿಗೂ ಬರ್ತದೆ ಅಂತ ಹೇಳ್ತಕ್ಕಂಥ ಮಾತು ಹೇಳ್ತೀನಿ ಸರ್ ನಾನು. ಸರಿ ಸರ್, ಒಳ್ಳೆ ಎಲ್ಲರೂ ಕೆಲಸ ಮಾಡಿದೆಪ್ಪ ಅಂದ್ರೆ ಮುಂದಿನ ಬೆಳವಣಿಗೆ ನಮ್ಗೆ ಆಗ್ತದೆ, ಗ್ರಾಮನು ಡೆವಲಪ್ಮೆಂಟ್ ಆಗ್ತದೆ, ಜನರು ನಮ್ಮ ಬಗ್ಗೆ ಹೋಗ್ತಾರೆ. ಅಂದ್ರೆ ಎಲ್ಲರೂ ಒಗ್ಗಟ್ಟಿಂದ ಇದ್ದಾರೆ, ಎಲ್ಲರೂ ಒಗ್ಗಟ್ಟಿಲ್ಲಿಂದ ಕೆಲಸ ಮಾಡ್ಬೇಕಂತ ವಿಚಾರ. ಇಲ್ಲಿ ಪಕ್ಷ ಭೇದ ಯಾವ್ದಿಲ್ಲ ಸರ್, ಒಟ್ಟಿನಲ್ಲಿ ಗ್ರಾಮ ಪಂಚಾಯತ್ ಬರತಕ್ಕಂಥ ಹಳ್ಳಿಗಳು ಡೆವಲಪ್ಮೆಂಟ್ ಆಗಬೇಕು, ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದು ದೃಷ್ಟಿ ನಮ್ಗೆ. ಸರಿ ಸರ್, ಇದೇ ರೀತಿ ನಿಮ್ ಕೆಲಸ ಕಾರ್ಯಗಳು ಮುಂದೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.